ನಮಸ್ಕಾರ ಸರ್, ನನ್ನ ಹೆಸರು ರವೀಶ್ ಅಂತ. ನಾನು ಈ ಊರಿಗೆ ಹೊಸದಾಗಿ ಬಂದಿರೋ ಸಬ್ ಇನ್ಸ್ಪೆಕ್ಟರ್. ಹೌದು ರೀ, ಗೊತ್ತಿದೆ. ಈ ಊರಲ್ಲಿ ದೆವ್ವ ಭೂತ್ಗಳಿರೋದು ನಿಜನಾ ಸರ್? ರೀ, ನಮ್ಮಗಿಂತ ದೆವ್ವ ಭೂತ್ಗಳು ಬೇಕೇನ್ರಿ? ಇವರು ಶಾಕಿನಿ, ಇವರು ಡಾಕಿನಿ, ನಾನು ಡ್ರಾಕುಲ, ನಮ್ಮ ಊರಿಗೆ ಅಷ್ಟು ಸಾಕು. ಸರ್, ನಾನು ಇವತ್ತೇ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡೆ. ನಿಮಗೆ ಬದುಕೋ ಕಲೆ ಗೊತ್ತಿದೆ ಅಂತ. ಹಿಂದೆ ಇದ್ದ ಆ ಜನಕ್ಕೆ ಸತ್ಯ ಧರ್ಮ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ನನಗೂ ಅದನ್ನು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್. ನನ್ನನ್ನು ನೋಡ್ಕೊಳ್ಳೋರ್ನ ರಕ್ಷಣೆ ಮಾಡೋದೇ ನನ್ನ ಧರ್ಮ. ಅವಕಾಶಕ್ಕೆ ತಕ್ಕಂತೆ ಸುಳ್ಳು ಹೇಳೋದೇ ಸತ್ಯ. ಕರುಣಾಕರ ಶೆಟ್ರೆ, ಇವರಿಗೆ ಪದಕ ಕೊಡಿಸಬೇಕು ಕಣ್ರಿ. ಅವಶ್ಯಕತೆ ಬಿದ್ದರೆ ಅದನ್ನು ಹಣ ಇಡ್ತಾರೆ. ನಿಮ್ಮಂತ ವೃತ್ತಿ ಬರುತ್ತೆ ಇರೋರೇ ಸದ್ಯಕ್ಕೆ ನಮ್ಮ ಶಿವಪುರಕ್ಕೆ ಬೇಕಾಗಿರೋದು. ನೋಡಿ, ಇದು ಸೂಕ್ಷ್ಮವಾದ ಊರು. ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಮ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಹಾಗೆ ಸೂಕ್ಷ್ಮ ಜೀವಿಗಳಾದ ನಮ್ಮ ತಂಟೆಗೆ ನೀವೇನಾದ್ರೂ ಬಂದ್ರೆ ಸೂಕ್ಷ್ಮವಾಗಿ ನಿಮ್ಮನ್ನ ಮನೆ ಕಳಿಸ್ತೀವಿ. ಛೇ, ಎಲ್ಲಾದ್ರೂ ಉಂಟಾ ಸರ್? ಹೇಳಿ ಸರ್, ನನ್ನಿಂದೇನಾಗಬೇಕು? ನಿಮ್ಮಿಂದ ಆಗಬೇಕಾಗಿರೋದು ಬಹಳ ಇದೆ ಅಧಿಕಾರಿಗಳೇ. ಪಾಠ ನಂಬರ್ 1, ಇವನು ಬಸವ, ಈತ ಈಶಾ, ಕಮಲಳ ಲಂಗ ಜಳ ಜಳ. ಹಾಗೆ ಇವನು ಸೋಮ, ಇವನು ಸ್ವಾಮಿ. ಸೋಮ ಸ್ವಾಮಿಯ ಪರ ನಿಲ್ಲುವುದು ನಿಮ್ಮ ಪರಮ ಧರ್ಮ. ಕಲಿತ ಪದಗಳು ಯಾವುದು? ಸೋಮ ಸ್ವಾಮಿ ಅವರ ಪರ. ಈ ವಾ ಪದವನ್ನ ವಾಕ್ಯದೊಂದಿಗೆ ಸೇರಿಸಿ ಬರೆಯಿರಿ. ನಿಷ್ಠೆ. ಅಧಿಕಾರಿಯಾಗಿ ಸೋಮ ಮತ್ತು ಸ್ವಾಮಿಯವರಿಗೆ ನಿಷ್ಠೆ ತೋರಿಸುವುದು ನನ್ನ ಪರಮ ಧರ್ಮ. ಇದು ಮೊದಲನೇ ಪಾಠ. ಎರಡನೇ ಪಾಠ ನಾಳೆ ಮಾಡ್ತೀನಿ. ಸರಿ ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ಕೊಂಡಿರ್ತೀನಿ. ಪಾಠ ಕಲ್ತು ಖುಷಿಗೆ ಶೆಟ್ರ ಸ್ವಲ್ಪ ಕೊಡಿ. ಬೇಡ, ಬಿಟ್ಬಿಡಿದೀನಿ. ಬಿಟ್ಟ ಪದವನ್ನು ಇಟ್ಟು ತುಂಬಿರಿ. ಯಾವ್ದ್ರಲ್ಲಿ ಬೇಕಾದ್ರೂ ದಾಕ್ಷಣ್ಯ ಇಟ್ಕೊಳ್ಳಿ. ಈ ವಿಷಯದಲ್ಲಿ ದಾಕ್ಷಣ್ಯ ಇಟ್ಕೋಬಾರ್ದು. ಏನ್ ಹೇಳ್ತಾ ಇದೆಯಾ ಚಂದ್ರಣ್ಣ? ನನಗೆ ಯಾಕೋ ಭಯ ಆಗ್ತಾ ಇದೆ. ಇವತ್ತು ಅಮಾಸೆ ಹೌದಾನೆ? ಹೌದು. ಪ್ರತಿ ಅಮಾಸೆ ದಿನ ಅಲ್ವಾ ಯಾನು ಬುಡಾಯಿ ಅಂತ ಹೆಣ್ಣಿನ ಧ್ವನಿ ಕೇಳ್ಬರೋದು? ಹೌದು. ಆ ಕೂಗು ಪ್ರತಿ ಸಲ ಕೇಳ್ಬರೋದು ಗುತ್ತಿಕಾನ್ ಗುಡ್ಡದ ಕಡೆಯಿಂದ ತಾನೆ? ಖಂಡಿತ ಹೌದು. ಬನ್ನಿ, ಇವತ್ತು ನಾವೆಲ್ಲರೂ ನೇರವಾಗಿ ರಾತ್ರಿ ಗುತ್ತಿಕಾನ್ ಗುಡ್ಡದ ಕಡೆಗೆ ಹೋಗೋಣ. ಅಯ್ಯಯ್ಯೋ, ರಾತ್ರಿನ ನಾವೆಲ್ಲ ಬರಬೇಕಾ? ಧೈರ್ಯ ಇರೋರು ನನ್ನ ಜೊತೆಗೆ ಬರ್ಬೋದು,
ಅದರ ನಿಜವಾದ ರಹಸ್ಯ ಏನು ಅಂತ ತೋರಿಸೇ ಬಿಡ್ತೀನಿ. ಯಾಕೆ ಹೆದರ್ತಿ ಪ್ರವೀಣ? ನಾವೆಲ್ಲ ಚಂದ್ರಣ್ಣನ ತಂಡದವರು. ಹೆದರಿಕೆ ಅನ್ನೋದು ನಮ್ಮನ್ನು ನೋಡಿ ಹೆದರಬೇಕು. ಹೋಗೋಣ ಬಿಡು, ನಾವೆಲ್ಲ ಇದ್ದೀವಿ ಚಂದ್ರಣ್ಣ, ಹೋಗೋಣ ಬನ್ನಿ. ಇವತ್ತು ರಾತ್ರಿ ಶಿವಪುರದಲ್ಲಿ ಒಂದು ಹೊಸ ಇತಿಹಾಸ ನಿರ್ಮಾಣ ಆಗತ್ತೆ. ಯಾವ ಧ್ವನಿಗೆ ಇಡೀ ಊರು ಬೆಚ್ಚಿ ಬೀಳ್ತಾ ಇದೆಯೋ ಆ ಧ್ವನಿಯ ರಹಸ್ಯ ಇವತ್ತು ರಾತ್ರಿ ಬಯಲು ಮಾಡ್ತೇನೆ. ಕ್ಷಮಿಸು ಚಂದ್ರಣ್ಣ, ನಾನು ನಿಮ್ಮ ಜೊತೆ ಬರೋಲ್ಲ. ನಾನು ಯಾರಿಗೂ ಬಲವಂತ ಮಾಡೋದಿಲ್ಲ ಸುಂದರೇಶ್. ಇಷ್ಟ ಇದ್ದವರು ನನ್ನ ಜೊತೆ ಬರ್ಬೋದು. ಸೋಮಶೇಖರಯ್ಯ, ನನ್ನದೊಂದು ಡೌಟ್ ಮಾರ. ನೀವು ಇದುವರೆಗೂ ಬದುಕಿರೋದೇ ನನಗೆ ಶಾಶ್ವತವಾದ ಡೌಟ್. ಹೇಳೇ ಹೇಳೇ, ಏನು ನಿಮ್ಮ ಡೌಟು? ಆ ಸದಾಶಿವಯ್ಯನನ್ನು ಮುಗಿಸ್ಲಿಕ್ಕೆ ನಿಮ್ಮ ಮಗನನ್ನು ತೆಗಿಲಿಕ್ಕೆ ಹೊರಟಿದ್ರಲ್ಲ, ಆ ಕೊರಗಪ್ಪ ಶೆಟ್ಟ ಯಕ್ಷಗಾನದ ಪ್ರಸಂಗದಲ್ಲಿ ಸಹ ಕ್ರೂರ ವೇಷ ಇಷ್ಟು ಕ್ರೂರವಾಗಿರುವುದಿಲ್ಲ. ರೀ ರೀ ಕರುಣಾಕರ ಶೆಟ್ಟರೆ, ಕ್ರೌರ್ಯ ಅನ್ನೋ ಪದಕ್ಕೆ ಮತ್ತೊಂದು ಅರ್ಥ ಕ್ರೌರ್ಯನೇ. ಬಾಂಬೆ ಭೂಗತ ಲೋಕಕ್ಕೆ ಮಣ್ಣು ಹೊತ್ತರೇವೇನ? ಈ ಸತ್ಯನ ಅರ್ಥ ಮಾಡ್ಕೊಳ್ಳಿಲ್ಲ ನೋಡಿ ನೀವು. ಹಾಗಂತ ಸ್ವಂತ ಮಗನನ್ನೇ ಕೊಲ್ಲುವುದಾ? ರೇ ರೇ ಕರುಣಾಕರ ಶೆಟ್ಟರೆ, ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ರಿ. ನಾನು ಹೇಳಿದ್ದು ನನ್ನ ಮಗನ್ನ ನಾಪತ್ತೆ ಮಾಡಿಸ್ತಿದ್ದೆ ಅಂತ. ಅಂದ್ರೆ ನಾಲ್ಕು ದಿನ ಪತ್ತೆ ಇಲ್ಲದೆ ಇರೋದು, ಐದನೇ ದಿನ ಪ್ರತ್ಯಕ್ಷ ಆಗೋದು. ಅಂದ್ರೆ ನೀವು ಹೇಳುದು ಕಿಡ್ನಾಪ್? ಪರವಾಗಿಲ್ಲ ಕರುಣಾಕರ ಶೆಟ್ಟರ ಕಿಡ್ನಿನೂ ಸ್ವಲ್ಪ ಕೆಲಸ ಮಾಡ್ತಿದೆ. ಧನ್ಯೋಸ್. ನನ್ನ ಮಗನಿಗೂ ಏನೂ ತೊಂದರೆ ಆಗದೆ ನನ್ನ ಕೂದಲ ತುದಿಗೂ ಕೊಂಕು ಬಾರದ ಹಾಗೆ ಅಂದ್ಕೊಂಡಿದ್ದ ಕೆಲಸ ಮಾಡಿ ಮುಗಿಸಿದ್ದೀನಲ್ಲ, ಅದನ್ನ ಶಕುನಿ ತಂತ್ರ ಅಂತ. ಅಲ್ಲಿಗೆ ಸದಾಶಿವ ಮನೆ ಖಾಲಿ ಮಾಡಿ ಬಾಡಿಗೆ ಮನೆಯಲ್ಲಿ ಇರುವಾಗೆ ಆಯ್ತು. ಆ ಇಡೀ ಸಾಮ್ರಾಜ್ಯ ನನ್ನ ಕೈವಶ. ಸದಾಶಿವಯ್ಯನ ಪರಂಪರಾಗತ ಮನೆ ಇನ್ನು ಮುಂದೆ ನನ್ನ ಆಡಂಬರ.
ಕಾವ್ಯಮ್ಮ ಬೆಳಗ್ ಬೆಳಗ್ಗೆ ಎಲ್ಲಿ ಹೋಗಿದ್ರು? ಅಪ್ಪ ಎಲ್ಲಿ? ಒಳಗಾದರೆ ನಿಮ್ಮನ್ ಕೇಳ್ತಿದ್ರು. ಅಪ್ಪಯ್ಯ ಅಪ್ಪಯ್ಯ ಕಾವ್ಯ. ಅಲ್ಲಮ್ಮ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಎಲ್ಲಿ ಹೋಗಿದ್ದೆ ನೀನು? ಏನಾಯ್ತಮ್ಮ? ಅದು ಅದೇನಾಯ್ತು ಬಾಯ್ ಬಿಟ್ಟು ಹೇಳಿ. ಏನಮ್ಮ ಅಮ್ಮ ಅನ್ಕೊಂಡು? ಚಂದ್ರಣ್ಣ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ನಾಪತ್ತೆ ಆಗಿದ್ದಾನೆ ಅಂದ್ರೆ ಎಲ್ಲಿ ಹೋದ್ರು ಏನಾದ್ರು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ನಿನ್ನೆ ರಾತ್ರಿಯಿಂದ ಮಾಯ ಆಗ್ಬಿಟ್ಟಿದ್ದಾರೆ. ಏನಮ್ಮ ನಿನ್ ಮಾತಿನ ಅರ್ಥ? ನಿನ್ನೆ ಎಲ್ಲಿದ್ದಂತೆ ಅವನು? ಅದು ನೀವು ನನಗೆ ಬೈಬಾರ್ದು. ನಿನ್ನೆ ರಾತ್ರಿ ನಮ್ಮ ಮನೆ ಹತ್ರ ಇರೋ ಹುಡುಗಿ ಕಂಡುಕೊಂಡು ಚಂದ್ರಣ್ಣ ಹೋಗಿದ್ರು. ಅಲ್ಲಿಂದ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಏನು ಇಲ್ಲ, ಎಲ್ಲ ಆ ಸೋಮಶೇಖರ್ ಚಿಕ್ಕಪ್ಪನ ನಾಟ ಅಂತ ಚಂದ್ರನ್ನ ತಿಳ್ಕೊಂಡಿದ್ರು. ಪ್ರತಿ ಅಮಾವಾಸ್ಯೆಗೂ ಬುದ್ಧಿ ಕಾಣ್ಕೊಂಡಲ್ಲಿ ಕೂಗ್ ಮಾರಿ ಕೂಗ್ ಕೇಳಿಸ್ತಿತ್ತಲ್ಲ, ಅದ್ ಯಾರೋ ಬೇಕಂತ ಮಾಡಿಸ್ತಾ ಇರೋದು. ಅದೇನು ಅಂತ ಕಂಡಿಡಿಯಲೇಬೇಕು ಅಂತ ಚಂದ್ರಣ್ಣ ತೀರ್ಮಾನ ಮಾಡ್ಕೊಂಡಿದ್ರು. ನಿನ್ನೆ ರಾತ್ರಿ ಹುಡುಗರನ್ನೆಲ್ಲ ಕರ್ಕೊಂಡು ಚಂದ್ರಣ್ಣ ಅಲ್ಲಿ ಹೋಗಿದ್ರು. ಅದರಲ್ಲಿ ಚಂದ್ರಣ್ಣ ಒಬ್ರು ಕಾಣಿಸ್ತಾ ಇಲ್ಲ. ಅಂದ್ರೆ ಆ ದೆವ್ವ ಚಂದ್ರಣ್ಣ ನೆತ್ಕೊಂಡು ಹೋಗ್ಬಿಟ್ಟಿದ್ಯಾ? ಕಾವ್ಯ, ಚಂದ್ರಣ್ಣ ಅಲ್ಲಿ ಹೋಗೋ ವಿಷಯ ನಿನಗೆ ಗೊತ್ತಿತ್ತಮ್ಮ? ಹೌದಪ್ಪ. ಅಲ್ಲಮ್ಮ ಮತ್ತೆ ನನಗೆ ಯಾಕಮ್ಮ ನಿನ್ನ ಇದನ್ನು ಹೇಳಲಿಲ್ಲ? ಅಪ್ಪ, ಚಂದ್ರಣ್ಣಂಗೆ ಈ ವಿಷಯದಲ್ಲಿ ನಂಬಿಕೆ ಇರ್ಲಿಲ್ಲಪ್ಪ. ಅವ್ರು ಹೇಳೋದು ನನಗೂ ಸರಿ ಅನ್ನಿಸ್ತು. ವಿಷಯನ ಯಾರಾದ್ರೂ ಹೇಳ್ಬೇಡ ಅಂತ ನನಗೆ ಹೇಳಿದ್ರು. ಈಗ ನೋಡು ಎಂತ ಅನಾಹುತ ಆಗೋದು. ನನಗೆ ಹೇಳಿದ್ದಿದ್ರೆ ನಾನು ಅವನನ್ನು ತಡೆದಿರ್ತಿದ್ದೆ. ಊರ್ನವರೆಲ್ಲ ಇದಕ್ಕೆ ನಾನೇ ಕಾರಣ ಅಂತಂದ್ರೆ ಅವ್ರಿಗೇನು ಉತ್ತರ ಕೊಡ್ಲಿ ಹೇಳು ನಾನು? ಅವನಿಗೆ ಯಾಕೆ ಬೇಕಿತ್ತಂದ ಇತ್ತ ತಲಹಟೆ? ಏನಮ್ಮ ನೀನು, ನಮಗ್ ತೊಂದರೆ ಆಗಿದೆಯಲ್ಲ ಅಂತ ಚಂದ್ರಣ್ಣ ಮುತುವಜ್ಜಿ ತೋರಿಸ್ತಿದ್ರೆ ಪಾಪ ನೀನ್ ಅವ್ರ ಮೇಲೆ ರೇಗ್ತಿಯಲ್ಲ. ಸಾಕು ಸುಮ್ನೆ ರೇ, ಅವನಿಗೆ ಯಾರ ಹೇಳಿದ್ರು ಅಲ್ಲಿ ಹೋಗಿ ಏನಿದೆ ಹುಡ್ಕೊಂಬ ಅಂತ ಹಾಳಾಗುದ್ರ ಜೊತೆಗೆ ನಮ್ ಕುತ್ತಿಗೆಗೂ ತಂದಿಟ್ನಲ್ಲ. ಏನ್ ಜಾನ್ಕಿ ಹೀಗೆಲ್ಲ ಮಾತಾಡ್ತಾ ಇದೀಯ? ಸಾಕು ಸುಮ್ನೆ ಇರ್ಲಿ, ನೀವು ಅವಳ ಪರ ವಹಿಸ್ಕೊಂಡು ಮಾತಾಡ್ಬೇಡಿ. ದಿನ ಬೆಳಗಿದ್ರೆ ಏನಾದ್ರೂ ಒಂದ್ ರಗಳೆ ಇದ್ದಿದ್ದೆ. ಆ ಮನೇಲಿ ಇರ್ಬೇಕಾದ್ರೆ ಒಂದ್ ರೀತಿ ಹಿಂಸೆ, ಬಿಟ್ಟು ಬರ್ಬೇಕಾದ್ರೆ ಇನ್ನೊಂಥರ ಹಿಂಸೆ. ಎಲ್ಲಾನು ಮರ್ತು ಎಲ್ಲಾದ್ರೂ ಒಂದ್ ಕಡೆ ನೆಮ್ಮದಿ ಆಗಿರೋಣ ಅಂದ್ರೆ ಅದಕ್ಕೂ ಏನಾದ್ರೂ ಒಂದ್ ರಗಳೆ ಇದ್ದೇ ಇರುತ್ತೆ. ಯಾವ ಜನ್ಮದ ಕರ್ಮನೋ ಏನು, ಇನ್ನೂ ಎಷ್ಟು ದಿವಸ ಅನುಭವಿಸ್ಬೇಕು ನಾವು? ಸಗಮದ ರೀ ಟೆನ್ಷನ್ ಕರ್ಣಾಕರ್ ಶೆಟ್ರೆ, ಯಾಕ್ರಿ ಅಂಡು ಸುಟ್ಟು ಬೆಕ್ಕಿನ ತರಕ್ಕೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತಿರುಗಾಡ್ತಾ ಇದ್ರಿ? ಬನ್ನಿ ಕೂತ್ಕೊಳ್ಳಿ. ಒಂದು ಜಾತಿ ಟೆನ್ಷನ್ ಮಾರೇರಿ, ನಾವು ಈ ಸಮಯದಲ್ಲಿ ಚಂದ್ರಕುಮಾರ್ನನ್ನು ಕಿಡ್ನಾಪ್ ಮಾಡಬಾರ್ದಿತ್ತ ಅಂತ ಮಾತಾಡಿ ಕೇಳಿಸ್ಕೊಂಡ್ಬಿಟ್ರೆ. ಅಲ್ಲ, ನಾವೀಗ ಕಿಡ್ನಾಪ್ ಮಾಡಿದ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮ ಕತೆ ಅಂತ. ನಾವು ಒಂದು ಕೆಲಸ ಮಾಡುವ, ನಾವು ಬಾಂಬೆಗೆ ಹೋಗೋದು ಒಳ್ಳೇದ? ಇನ್ನೂ ಆಗೋದಿಲ್ಲ ರೀ, ಸುಮ್ಮನೆ ಇರಿ, ನಾನು ಇದನ್ನಲ್ಲ. ಓಯ್,
ಚಂದ್ರನ ಕಡೆಯವರು ಹುಡುಗರು ಬಂದ್ರ ಅಂತ. ಓಯ್, ಒಬ್ಬೊಬ್ರು ಬರುವುದು ನೋಡಿ, ಒಳ್ಳೆ ಅಭಿಮನ್ಯು ಬಬ್ರುಹನ ಬಂದಾಗೆ. ಬರಲಿ ಬಿಡ್ರಿ, ಎದುರಿಸೋಣ. ಎದುರಿಸೋದಕ್ಕೆ ಧೈರ್ಯ ಬೇಕು ಅಷ್ಟೇ.